ಕೋಲಾರ ಕಾಂಗ್ರೆಸ್ ಟಿಕೆಟ್ ಗೊಂದಲಕ್ಕೆ ಪುಲ್ ಸ್ಟಾಪ್ ಸಿದ್ದು ಬರಲ್ಲ ಹಾಗಿದ್ರೆ ಕೋಲಾರ ಅಭ್ಯರ್ಥಿ ಯಾರು ಕೆಶಿ ಶಿಷ್ಯ ಎ ಶ್ರೀನಿವಾಸ್ ಗೆ ಕೋಲಾರ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಾಪ್ಪ ಕೋಲಾರ ವಿಧಾನಸಭಾ ಕ್ಷೇತ್ರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ಕ್ಷೇತ್ರ ಕೋಲಾರ ವಿಧಾನಸಭಾ ಕ್ಷೇತ್ರ ಯಾರಾಗ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರಂತೆ ಕಾಂಗ್ರೆಸ್ನಿಂದ ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನಗಳಿಂದ ಇತ್ತು ಜೆ ಡಿ ಎಸ್ ಎಮ್ ಎಲ್ ಎ ಶ್ರೀನಿವಾಸ್ ಗೌಡ್ರು ಕಾಂಗ್ರೆಸ್ ಎಮ್ ಎಲ್ ಸಿ ಅನಿಲ್ ಕುಮಾರ್ ಎಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಸಿದ್ದರಾಮಯ್ಯರು ಬಂದೇ ಬರ್ತಾರೆ ಸಿದ್ದರಾಮಯ್ಯವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಅಂತ ಸುದ್ದಿಗೋಷ್ಠಿ ಮೇಲೆ ಸುದ್ದಿಗೋಷ್ಠಿ ಮಾಡಿದ್ದೇ ಮಾಡಿದ್ದೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದೇ ಮಾಡಿದ್ದೆ ಜೊತೆಯಲ್ಲೇ ಸೊ ರಮೇಶ್ ಕುಮಾರ್ ಕೂಡ ಒಮ್ಮೆ ಹೇಳಿದರು ಬಟ್ ಅವರು ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಜೊತೆಗೆ ಕೆ ಎಚ್ ಮುನಿಯಪ್ಪ ಅವರ ಟೀಮ್ ಕೂಡ ಇದರಿಂದ ಅಂತರವನ್ನು ಕಾಯ್ದುಕೊಂಡಿದೆ ಅಲ್ಲಿಗೆ ಸಿದ್ದರಾಮಯ್ಯವ್ರು ಬರ್ತಾರಾ ಬರಲ್ವಾ ಬರ್ತಾರಾ ಬರಲ್ವಾ ಈ ರೀತಿಯ ಗೊಂದಲ ಸಾಕಷ್ಟು ದಿನಗಳಿಂದ ಇತ್ತು ಆದರೆ ಸಿದ್ದರಾಮಯ್ಯವರಿಗೆ ಒಂದು ಇಂಟರ್ನಲ್ ರಿಪೋರ್ಟ್ ಹೋಗಿದೆ ಒಂದು ಅವರೊಂದು ಸರ್ವೆ ಹೋಗಿದೆ ಸೊ ಸಿದ್ದರಾಮಯ್ಯವರಿಗೆ ಕೋಲಾರ ಕೂಡ ಸೇಫೆಸ್ಟ್ ಕ್ಷೇತ್ರ ಅಲ್ಲ ಬೇರೆ ಅಭ್ಯರ್ಥಿ ಆದರೆ ಕಾಂಗ್ರೆಸ್ಗೆ ಗೆಲುವು ಸುಲಭ ಆಗ್ಬೋದು ಆದರೆ ಸಿದ್ದರಾಮಯ್ಯವರು ಕೋಲಾರಕ್ಕೆ ಬಂದರೆ ಅವರನ್ನು ಸೋಲ್ಸೋದಕ್ಕೆ ಸಾಕಷ್ಟು ಟೀಮ್ಗಳು ಸಾಕಷ್ಟು ಬಣಗಳು ಕಾಂಗ್ರೆಸ್ನಲ್ಲೇ ಕಾಯ್ತಾ ಇದ್ದಾವೆ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಕೂಡ ಅವರನ್ನು ಸೋಲ್ಸೋದಕ್ಕೆ ಪ್ಲಾನ್ ಮಾಡಿವೆ ಅನ್ನೋ ಒಂದು ರಿಪೋರ್ಟ್ ಹೋದ ತಕ್ಷಣ ಅವರು ಕೋಲಾರಕ್ಕೆ ಬರಲ್ಲ ಅನ್ನೋ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ನೀಡಿದ್ದಾರೆ ಕೋಲಾರಕ್ಕೆ ಸಿದ್ದರಾಮಯ್ಯವರು ಹೋಗ್ತಾ ಇಲ್ಲ ವರುಣಾ ವಿಧಾನಸಭಾ ಕ್ಷೇತ್ರದಿಂದಲೇ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಸೊ ಶ್ರೀನಿವಾಸ್ ಗೌಡ್ರಿಗೆ ವಯಸ್ಸಾಯಿತು ಸದ್ಯ ಇನ್ನು ಜೆ ಡಿ ಎಸ್ನಲ್ಲಿದ್ದಾರೆ ಅವರು ಕಾಂಗ್ರೆಸ್ಗೆ ಬಂದೇ ಬರ್ತಾರೆ ಆದರೆ ಅವರು ಕಾಂಗ್ರೆಸ್ ಟಿಕೆಟ್ ಸಿಗಲ್ಲ ಅವ್ರಿಗೆ ಹಾಗಿದ್ರೆ ಯಾರಿಗೆ ಕೊಡ್ತಾರೆ ಈ ಹಿಂದೆ ಮನೋಹರ್ ಹೆಸರು ಕೇಳಿ ಬಟ್ ಮನೋಹರ್ ರೂಲ್ಡ್ ಔಟು ಕೆ ಜಿ ಎಫ್ ಬಾಬು ಹೋಗಿ ಅಲ್ಲೇನೋ ಸ್ವಲ್ಪ ಚೆಕ್ಕು ದುಡ್ಡು ಹಣ ಗಿಣ ಕೊಟ್ಟು ಫುಲ್ ಹವಾ ಕ್ರಿಯೇಟ್ ಮಾಡಿದ್ರು ಸ್ವಲ್ಪ ಅಲೆ ಕ್ರಿಯೇಟ್ ಮಾಡಿದ್ರು ಬಟ್ ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕೋಲಾರಕ್ಕೆ ಕಾಲು ಇಡಬೇಡ ಅಂತ ಹೇಳಿದ್ರು ಅಲ್ಲಿಂದ ಅವರು ಕೋಲಾರ ಕಡೆ ತಿರುಗಿ ಕೂಡ ನೋಡಿಲ್ಲ ಚಿಕ್ಕಪೇಟೆ ಕಡೆ ಬಂದಿದ್ದಾರೆ ಹಾಗಿದ್ರೆ ಯಾರಪ್ಪ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಚರ್ಚೆ ಎಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಬೀಳುವಂಥ ಟೈಮ್ ಬಂದಿದೆ ಎ ಶ್ರೀನಿವಾಸ್ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಜಿಯನ್ನು ಹಾಕುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ನವೆಂಬರ್ ಐದನೇ ತಾರೀಕಿಂದ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಅರ್ಜಿ ಆಗ್ತಾ ಇದ್ದಾರೆ ಸೊ ಎ ಶ್ರೀನಿವಾಸ್ಗೆ ಅರ್ಜಿ ಹಾಕುವಂತೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೀಗಾಗಿ ಅವರು ಐದನೇ ತಾರೀಕ ನಂತರ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಸೊ ಸದ್ಯ ಸಿದ್ದರಾಮಯ್ಯ ಅವರು ಬರಲ್ಲ ಅಂತ ಕನ್ಫರ್ಮ್ ಆದ ತಕ್ಷಣ ಯಾರೂ ಕೂಡ ಈಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಉಳ್ಕೊಂಡಿಲ್ಲ ಈ ಹಿಂದೆ ತುಂಬಾ ಜನ ಒಂದು ಹತ್ತು ಜನ ಇದ್ದರು ನಾನು ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆಯಿಂದ ತುಂಬಾ ಜನ ಬರ್ತಾ ಕಳೆದ ಆರು ತಿಂಗಳನ್ನ ಒಬ್ಬೊಬ್ಬರಾಗೆ ಖಾಲಿಯಾದರು ಸೊ ಈಗ ಉಳ್ಕೊಂಡಿರೋದು ಎ ಶ್ರೀನಿವಾಸ್ ಮಾತ್ರ ಯಾರಪ್ಪ ಈ ಎ ಶ್ರೀನಿವಾಸ್ ಅಂದರೆ ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳಿಂದ ದುಡಿದಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಈಗ ವಿಧಾನ ಸಭೆಗೆ ಬರ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ತಾಲೂಕ್ ಪಂಚಾಯಿತಿಯ ಮೆಂಬರ್ ಆಗಿದ್ದರು ಜಿಲ್ಲಾ ಪಂಚಾಯಿತಿಯ ಮೆಂಬರ್ ಆಗಿದ್ದರು ಸೊ ಎಸ್ಪೆಷಲಿ ಇವರು ಎರಡು ಸಾವಿರದ ಹದಿನೆಂಟರಲ್ಲೇ ಟಿಕೆಟ್ ಕೇಳಿದರು ಮಾಲ್ವೂರು ವಿಧಾನಸಭಾ ಕ್ಷೇತ್ರದಿಂದ ಆಗ ಟಿಕೆಟ್ ಸಿಕ್ಕಿರಲಿಲ್ಲ ಕೆಲವೊಂದಿಷ್ಟು ಗೊಂದಲ ಗಲಾಟೆ ಕೂಡ ಆಗಿತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲೇ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಸೊ ಈಗ ಇವರಿಗೆ ಎ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸೊ ಟೇಕಲ್ನ ರಾಜೇನಹಳ್ಳಿ ಅಂದರೆ ಮಾಲೂರು ತಾಲೂಕಿನ ಟೇಕಲ್ ಏನು ಬರುತ್ತೆ ಅಲ್ಲಿನ ರಾಜೇನಹಳ್ಳಿಯವರು ಸೊ ಕೋಲಾರ ಜಿಲ್ಲೆಯವರು ಸ್ಥಳೀಯರು ಸೊ ಹೀಗಾಗಿ ಇವರಿಗೆ ಟಿಕೆಟ್ ಕೊಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಒಪ್ಕೊಂಡಿದೆ ಕಾಂಗ್ರೆಸ್ಗೆ ಕೋಲಾರದ ಅಭ್ಯರ್ಥಿಯಾಗಿ ಎ ಶ್ರೀನಿವಾಸ್ ಕಣಕ್ಕೆ ಇಳಿಯೋದು ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಆಗಿದೆ ಜೊತೆಗೆ ಸೊ ಈಗಾಗಲೇ ಜಿಲ್ಲೆಯ ಮುಖಂಡರನ್ನು ಇವರು ಭೇಟಿಯಾಗಿ ತಮ್ಮ ಎಲ್ಲರ ಸಹಕಾರವನ್ನು ಕೋರಿದ್ದಾರೆ ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಅಥವಾ ರಮೇಶ್ ಕುಮಾರ್ ಆಗಿರ್ಬೋದು ಯಾಕೆಂದರೆ ಕೋಲಾರ ಜಿಲ್ಲೆ ಅಥವಾ ಕೋಲಾರ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಗೊಂದಲಗಳ ಗೂಡು ಅವರನ್ನು ಸೋಲ್ಸೋದಕ್ಕೆ ಇವರು ಇವರನ್ನು ಸೋಲ್ಸೋದಕ್ಕೆ ಅವರೇ ಕಷ್ಟಪಡ್ತಾ ಇರ್ತಾರೆ ಅಂದರೆ ಪಕ್ಷದಲ್ಲೇ ಕೆಲ ನಾಯಕರನ್ನು ಸೋಲ್ಸೋದಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ ನಾವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರನ್ನು ಸೋಲ್ಸಿದ್ದು ಯಾರಪ್ಪ ಅಂದರೆ ಅದು ಕಾಂಗ್ರೆಸ್ ನಾಯಕರೇ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯನೂ ಕೂಡ ಹೌದು ಹೀಗಾಗಿ ಕಾಂಗ್ರೆಸ್ನಲ್ಲೇ ತುಂಬ ಬಣಗಳಿದಾವೆ ರಮೇಶ್ ಕುಮಾರ್ ಟೀಮ್ ಕೆ ಎಚ್ ಮುನಿಯಪ್ಪ ಟೀಮ್ ಈಗ ಶ್ರೀನಿವಾಸ ಗೌಡ ಅವರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಬರ್ತಾ ಇದ್ದಾರೆ ಈಗ ಅವ್ರದ್ದೊಂದು ಟೀಮ್ ಮಹಾಗಠಬಂಧನ್ ಹೀಗೆ ಸಾಕಷ್ಟು ಟೀಮ್ಗಳಿರೋದ್ರಿಂದ ಎಲ್ಲರನ್ನು ಕೂಡ ಸಂಭಾಳಿಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಕೂಡ ಇದೆ ಸೊ ಆ ಕೆಲಸವನ್ನು ನೂತನ ಅಭ್ಯರ್ಥಿ ಎ ಶ್ರೀನಿವಾಸ್ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಯ ಮುಖಂಡರನ್ನು ಕ್ಷೇತ್ರದ ಮುಖಂಡರನ್ನು ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ನಡೆಸಿ ಸೊ ಅವರ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಒಟ್ಟಾಗಿ ಕೆಲಸ ಮಾಡೋದಾದರೆ ನಾನು ಅಭ್ಯರ್ಥಿ ಆಗ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಆಡಿದ್ದಾರಂತೆ ಸೊ ಕೋಲಾರ ಪತ್ರಕರ್ತರ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಎ ಶ್ರೀನಿವಾಸ್ ಅವರ ಹೆಸರು ಸೊ ಇನ್ನೊಂದು ಕಾರಣ ಯಾಕೆ ಇವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂದರೆ ನಾವು ಹಿಂದೆ ಸರ್ವೆ ಮಾಡಿದ್ವಿ ಕರ್ನಾಟಕ ಟಿವಿಯಿಂದ ಒಂದು ಸರ್ವೆ ಮಾಡಿದಾಗ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಹೊರ ಹಾಕಿದ್ವಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಆಗ್ದಾಗೆಲ್ಲ ಸೋಲ್ತಾ ಇದ್ದಾರೆ ಸೊ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಬಿಟ್ಟು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟರೆ ಗೆಲುವು ಸುಲಭ ಆಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಅನ್ನೋ ಒಂದು ಸರ್ವೆ ರಿಪೋರ್ಟ್ ಬಂದಿತ್ತು ಸೊ ಆ ಸರ್ವೆ ರಿಪೋರ್ಟ್ಗೆ ತಕ್ಕಂತೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಯಾದಂಥ ಎ ಶ್ರೀನಿವಾಸ್ ಅವರಿಗೆ ಈಗ ಕಾಂಗ್ರೆಸ್ ಟಿಕೆಟ್ ಫೈನಲ್ ಮಾಡಿದೆ ಸೊ ಬಿ ಜೆ ಪಿಯಿಂದ ವರ್ತೂರ್ ಪ್ರಕಾಶ್ ಇರ್ಬೋದು ಅಥವಾ ಜೆ ಡಿ ಎಸ್ ಇಂದ ಬಹುಶಃ ಸಿ ಎಮ್ ಆರ್ ಶ್ರೀನಾಥ್ ಅವರಿಗೆ ಟಿಕೆಟ್ ಫೈನಲ್ ಆಗ್ಬೋದು ಸೊ ಇಬ್ಬರಿಗೂ ಟಿಕೆಟ್ ಫೈನಲ್ ಆಗ್ತಿದ್ದಂತೆ ಅಂದರೆ ಎರಡೂ ಪಕ್ಷಗಳ ಟಿಕೆಟ್ ಫೈನಲ್ ಆಗ್ತಾ ಇದ್ದಂತೆ ಈಗ ಕಾಂಗ್ರೆಸ್ನಿಂದ ಕೂಡ ಎ ಶ್ರೀನಿವಾಸ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಏನು ಹೇಗೆ ಯಾರು ಬಲ ಹೇಗೆ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಮತ್ತಷ್ಟು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸದ್ಯಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕೋಲಾರಕ್ಕೆ ಎ ಶ್ರೀನಿವಾಸ್ ಎಂಟ್ರಿ ಆಗ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಎ ಶ್ರೀನಿವಾಸ್ ಅವರ ಗೆಲುವು ಸುಲಭ ಆಗುತ್ತಾ ಕಾಂಗ್ರೆಸ್ಸಿಂದ ಕೋಲಾರಲ್ಲಿ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು